ಹಾಯ್ ಎಲ್ಲರಿಗೂ ಬನ್ನಿ ಇವತ್ತು ತುಂಬ ರುಚಿಯಾಗಿ ಈ ಸೊಪ್ಪಿನ ಪಲ್ಯ ಮಿಕ್ಸ್ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಯಾವ್ಯಾವ ಸೊಪ್ಪು ಇಷ್ಟ ಅದನ್ನೆಲ್ಲ ಹಾಕಿ ನೀವು ಮಾಡಬಹುದು ತುಂಬ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನನ್ನ ವೀಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂತವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ರುಚಿ ರುಚಿಯಾದ ರೆಸಿಪಿಗಳನ್ನ ಆರೋಗ್ಯಕರವಾದ ರೆಸಿಪಿಗಳನ್ನ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಈ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ಕು ಮತ್ತು ಸಬ್ಬಸಿಗೆ ಸೊಪ್ಪು ಮೂರು ಥರದ್ದು ತೊಗೊಂಡಿದ್ದೀನಿ ಇದೇ ಸೊಪ್ಪು ತೊಗೋಬೇಕು ಅಂತ ಏನಿಲ್ಲ ಈಗ ಮಳೆಗಾಲದಲ್ಲೆಲ್ಲ ನಿಮಗೆ ಬೇರೆ ಬೇರೆ ಮಿಕ್ಸ್ ಸೊಪ್ಪುಗಳೆಲ್ಲ ಸಿಗುತ್ತೆ ಅದನ್ನೆಲ್ಲ ಹಾಕಿ ನೀವು ಇದೇ ಟೈಪಲ್ಲಿ ಸೊಪ್ಪಿನ ಪಲ್ಯ ಮಾಡ್ಕೋಬಹುದು ಆರೋಗ್ಯಕ್ಕೂ ನೋಡಿ ಒಳ್ಳೆಯದು ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು ಸಪ್ ತಿಂದರೆ ಈ ಪಲ್ಯ ಮಾಡಲಿಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ ನೋಡಿ ಇವಾಗ ಇದಕ್ಕೆ ಜಾಸ್ತಿ ಆಯಿಲ್ ಕೂಡ ಬೇಡ ಒಂದು ಎರಡರಿಂದ ಮೂರು ಸ್ಪೂನ್ ನಾನು ಕುಕ್ಕಿಂಗ್ ಆಯಿಲ್ ಸೇರಿಸಿದ್ದೀನಿ ಈ ಎಣ್ಣೆ ಬಿಸಿ ಆದಮೇಲೆ ಇದು ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ತೆಳ್ಳಗಿನ ಸಾರು ಮಾಡಿದಾಗ ಈ ಸಪ್ಪಿನ ಪಲ್ಯ ಸೈಡ್ ಡಿಶ್ ಆಗಿ ನೀವು ತಿನ್ನಬಹುದು ಎಣ್ಣೆ ಬಿಸಿಯಾಗಿದೆ ನೋಡಿ ಇವಾಗ ನಾನು ಸಾಸಿವೆ ಹಾಕಿದ್ದೀನಿ ಈ ಸಾಸಿವೆ ಎಲ್ಲ ಚಿಟಪಟ ಅಂತಿದೆ ನೋಡಿ ಈ ಸಾಸಿವೆ ಚಿಟಪಟ ಅಂದ ಮೇಲೆ ಈರುಳ್ಳಿನ ಸೇರಿಸಿ ತಪ್ಪಿನ ಪಲ್ಯ ಮನೆಯಲ್ಲಿ ಯಾರು ತಿನ್ನಲ್ಲ ಅಂತಾರೋ ಅವರು ಕೂಡ ತಿಂತಾರೆ ಈ ರೀತಿ ಮಾಡಿ ಒಮ್ಮೆ ತುಂಬ ರುಚಿಯಾಗಿರುತ್ತೆ ವಾರಕ್ಕೆ ನೀವು ಒಂದು ನಾಲ್ಕೈದು ಟೈಮ್ ಆರೋಗ್ಯಕ್ಕೆ ಆರೋಗ್ಯಕ್ಕಿನ್ನೂ ಒಳ್ಳೆಯದು ಈ ಕಣ್ಣಿನ ಕೆಳಗಡೆ ಕಪ್ಪು ಕಲೆ ಥರ ಮತ್ತು ರಿಂಕಲ್ಸ್ ಥರ ಬರುತ್ತಲ್ಲ ಅದು ಕೂಡ ಬರೋದಿಲ್ಲ ನೋಡಿ ಈರುಳ್ಳಿ ಮಾತ್ರ ತುಂಬ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ವಾಡಿಸಿ ಮತ್ತು ಇದಕ್ಕೇ ನಾನು ಈ ಕರಿಬೇವು ಒಂದು ಕಡ್ಡಿ ಸೇರಿಸ್ತಾ ಇದ್ದೀನಿ ಈ ಮಳೆಗಾಲದಲ್ಲಂತೂ ತುಂಬ ವೆರೈಟಿ ವೆರೈಟಿ ಸಪ್ಗಳೆಲ್ಲ ಸಿಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಕೆಲವು ಜನಗಳಿಗೆಲ್ಲ ಗೊತ್ತಿರುತ್ತೆ ಪಾಪ ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ ಈ ಅನ್ಗೊನೆ ಸೊಪ್ಪು ಕಡ್ಡಿ ಅನ್ಗೊನೆ ಅದರಲ್ಲಿ ಎರಡು ಥರ ಇರುತ್ತೆ ಅವೆಲ್ಲ ನೀವು ಹಾಕಿ ಮಾಡಬಹುದು ಮತ್ತು ದಂಟು ಈ ದಂಟಿನ ಸೊಪ್ಪು ಅಂತಾರೆ ಅದನ್ನು ಹಾಕಿ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಚಪಾತಿಗಂತೂ ಏಳ್ ಮಾಡಿಸಿದ ಜೋಡಿನೇ ಅನ್ಬಹುದು ನೋಡಿ ಇವಾಗ ಖಾರಕ್ಕೆ ನಾನು ಈ ಹಸಿ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಇದ್ರ ಜೊತೆಗೆ ಈ ಹಸಿ ಕಾಳು ಸೀಸನ್ ಇದ್ದಾಗ ಹಸಿ ಬಟಾಣಿ ಹಾಕೋಬಹುದು ಇಲ್ಲ ಬಟಾಣಿ ಇಷ್ಟ ಇಲ್ಲ ಅನ್ನೋರು ಈ ಅವರೇಕಾಯಿ ಕೂಡ ಹಾಕೋಬಹುದು ಇನ್ನೂ ರುಚಿಯಾಗಾಗುತ್ತೆ ಇಲ್ಲ ಈ ಹಸಿ ಹಸಿ ಕಾಳಿನ ಸೀಸನ್ ಹೋಯ್ತು ಅಂದಾಗ ನೋಡಿ ನಾನು ಈ ರೀತಿ ಈ ಮಸೂರ್ ದಾಲ್ ತೊಗೊಂಡಿದ್ದೀನಿ ಇದೇ ತಗೋಬೇಕು ಅಂತ ಏನಿಲ್ಲ ನೀವು ಯಾವ ತೊಗರಿ ಬೇಳೆ ಉಪಯೋಗಿಸ್ತೀರಾ ಅದನ್ನು ಕೂಡ ನೀವು ಹಾಕಿ ಮಾಡ್ಕೋಬಹುದು ಬಟ್ ಈ ತೊಗರಿ ಬೇಳೆ ಹಾಕೋದ್ರಿಂದ ನೀವೇ ನೋಡ್ತಿರಲ್ಲ ನೋಡಿ ಫುಲ್ಲು ಈ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಇದೇನು ಬೇಳೆ ಎಲ್ಲೋಯ್ತು ಅಂತೀರ ಅಷ್ಟು ಚೆನ್ನಾಗಿ ಕರಗಿರುತ್ತೆ ರುಚಿ ಅಷ್ಟೇ ಇರುತ್ತೆ ಇದು ಕೆ ಜಿ ಒಂದು ನೂರ ಹತ್ತು ನೂರ ಹದಿನಾಲ್ಕು ರೂಪಾಯಿ ಇದೆ ಈ ಮಸೂರ್ ದಾಲ್ ತುಂಬ ರುಚಿಯಾಗುತ್ತೆ ಜಾಸ್ತಿ ಟೈಮು ಬೇಯಿಸ್ಬೇಕು ಅನ್ನೋ ಹಾಗೆ ಇಲ್ಲ ನೋಡಿ ಸಪ್ಪೆಲ್ಲ ನಾನು ಒಂದು ನಾಲ್ಕರಿಂದ ಐದು ಸಲ ತುಂಬ ಚೆನ್ನಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದೀನಿ ಮೂರು ಥರದ ಸೊಪ್ಪು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ತೊಗರಿ ಬೇಳೆಯನ್ನು ಜಾಸ್ತಿ ಬೇಯಲಿಕ್ಕೆ ಬಿಡಬಾರ್ದು ಬೇಗ ಬೆಂದ್ಕೊಂಬಿಡುತ್ತೆ ನೋಡಿ ಇವಾಗ ಈ ಕಟ್ ಮಾಡಿ ಇಟ್ಟಿರೋ ಸೊಪ್ಪು ನಾನು ಈ ಬೇಳೆ ಒಳಗಡೆನೇ ಹಾಕ್ತಾ ಇದ್ದೀನಿ ಇದಕ್ಕೆ ಏನು ನೀವು ನೀರು ಸೇರಿಸೋ ಹಾಗಿಲ್ಲ ಯಾಕೆ ಅಂದರೆ ಸೊಪ್ಪಿನಲ್ಲೇ ನೀರು ಇರುತ್ತೆ ಮತ್ತು ಈರುಳ್ಳಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೀರು ನೀರು ಬಿಟ್ಕೊಂಡ್ರೆ ಸಪ್ಪಿನ ಪಲ್ಯ ಚೆನ್ನಾಗಿ ಬರಲ್ಲ ಡ್ರೈ ಆಗಿರಬೇಕು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಎಲ್ಲ ಇನ್ಗ್ರೀಡಿಯೆಂಟ್ಸು ಹಾಕಿ ಆಗಿದೆ ಪ್ಲೇಟ್ ಮುಚ್ಚಿದೆ ಮತ್ತು ನೋಡಿ ನಾನು ಇವಾಗ ಪ್ಲೇಟ್ ತೆಗ್ದಿದ್ದೀನಿ ಇದಕ್ಕೇ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಹಾಕೋದ್ರಿಂದ ತುಂಬಾ ರುಚಿ ಹೆಚ್ಚುತ್ತೆ ಬಟ್ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಹಚ್ಚ ಹಸಿರು ಅಂತಾರಲ್ಲ ನೋಡಿ ಅಷ್ಟು ಕಲ್ಲರ್ಫುಲ್ಲಾಗಿದೆ ರುಚಿ ಅಂತೂ ಅದ್ಭುತ ಈ ಸೊಪ್ಪಿನ ಪಲ್ಯ ಯಾರಿಗೆಲ್ಲ ಇಷ್ಟ ನೋಡಿ ಅವರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಅವ್ರು ತಿನ್ನಬಾರ್ದು ಇವ್ರು ತಿನ್ನಬಾರ್ದು ಅನ್ನೋ ಹಾಗೇನೇ ಇಲ್ಲ ಈ ಸಪ್ಪಿನ ಪಲ್ಯ ಎಲ್ಲರೂ ತಿನ್ನಬಹುದು ನೋಡಿ ಸ್ವಲ್ಪ ನೀರಿದೆ ಇನ್ನು ನಾನು ಈ ನೀರು ಹೋಗೋ ತಕನು ಡ್ರೈ ಮಾಡ್ತಿದ್ದೀನಿ ನೀವೇ ನೋಡಿದ್ರಲ್ಲ ನಾನು ಸ್ವಲ್ಪನೂ ನೀರು ಹಾಕಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀರೆಲ್ಲ ನೋಡಿ ಹೀರ್ಕೊಂಡಿದೆ ನೀರಿಲ್ಲ ಡ್ರೈ ಆಗಿದೆ ಬಿಸಿ ಬಿಸಿಯಾದ ಈ ಸಪ್ಪಿನ ಪಲ್ಯ ನೋಡಿ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡಿ ನಿಮಗೆ ತೋರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್